ಚಿತ್ರಣ ಇವತ್ತು ಅದನ್ನ ನೋಡಿದ್ರೆ ಒಂದು ವಾರದ ಹಿಂದೆ ನಾನು ನೋಡಿದಾಗ ನಾವು 75 ವರ್ಷಗಳಲ್ಲಿ ಸಾವಿರಾರು ಸಿನಿಮಾಗಳು ಬಂದಿದ್ದಾವೆ ಪುಟ್ಟಣ್ಣ ಇವತ್ತು 1933 ರಲ್ಲಿ ಡಿಸೆಂಬರ್ 5 ರಂದು ಮೈಸೂರಿನ ಒಂದು ಕಡಗಾಲ್ ಅನ್ನುವ ಪ್ರದೇಶದಲ್ಲಿ ಹುಟ್ಟಿದ್ದನ್ನ ನಾವು ಲೆಕ್ಕವಾಗಿ ಇಟ್ಕೊಂಡ್ರೆ ಇವತ್ತು ಸುಮಾರು 77 78 ವರ್ಷ ಆಗಬೇಕಿತ್ತು ಅವರಿದ್ರೆ ಯಾವ ಸ್ತ್ರೀ ಸಂವೇದನೆಯನ್ನ ಸಿನಿಮಾದ ಮೂಲಕ ತಂದ್ರೋ ಅದೇ ಭಾವುಕತೆ ಅದೇ ಹೆಂಗರಳು ಅದೇ ಸೂಕ್ಷ್ಮತೆಯಿಂದ ನಿರಂತರವಾಗಿ ಪುಟ್ಟಣ ವೈಯಕ್ತಿಕವಾಗಿ ಬೆಳೆದಿದ್ರು ಕೊನೆಗೆ ಎಲ್ಲೋ ಒಂದು ಕಡೆ ತನ್ನ ಜೀವನದ ಕೊನೆಯನ್ನು ಕೂಡ ತಾನು ನಂಬಿದ ಸ್ತ್ರೀ ತಾನು ನಂಬಿದ ಪ್ರೀತಿ ತಾನು ನಂಬಿದ ನೆಲೆ ತನಗೆ ಕೈಕೊಟ್ಟಾಗ ಆಗುವ ಹತಾಶೆಯಲ್ಲಿ ಅವರು ತನ್ನ ಜೀವನವನ್ನ ಕಳಕೊಂಡ ಸತ್ಯವನ್ನು ಕೂಡ ನಾವು ಗಮನಿಸಬೇಕು ಹಾಗಾಗಿ ಪುಟ್ಟಣ್ಣನನ್ನ ನೀವು ಯಾವತ್ತೂ ಸಿನಿಮಾದಿಂದ ಹೊರಗಡೆ ಇಟ್ಟು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ವೈಯಕ್ತಿಕವಾಗುವಷ್ಟೇ ಸಾಮಾಜಿಕವಾಗುವಷ್ಟೇ ವೃತ್ತಿಪರವಾಗುವಷ್ಟೇ ಪುಟ್ಟಣ್ಣ ಸಿನಿಮಾವನ್ನೇ ಉಸಿರಾಡಿದ್ರು ಸಿನಿಮಾವನ್ನೇ ಬದುಕಿದ್ರು ಸಿನಿಮಾದಲ್ಲೇ ಕೊನೆಗೂ ತನ್ನ ಪಯಣವನ್ನ ಕೊನೆ ಮಾಡಿ ಹೊರಟರು ಹಾಗಾಗಿ ಪುಟ್ಟಣ್ಣ ಎಲ್ಲಾ ದೃಷ್ಟಿಯಿಂದಲೂ ನಿಮಗೆ ಒಂದು ಸಿನಿಮಾವನ್ನ ನೋಡುವುದಕ್ಕೆ ಸಿನಿಮಾವನ್ನ ಕಟ್ಟುವುದಕ್ಕೆ ಸಿನಿಮಾವನ್ನ ಒಂದು ಮಾಧ್ಯಮವಾಗಿ ಸ್ವೀಕರಿಸುವುದಕ್ಕೆ ಎಲ್ಲಾ ಕಡೆಯೂ ನಮಗೆ ತೋರು ಬೆರಳಾಗ್ತಾರೆ ಮಾದರಿ ಆಗ್ತಾರೆ ಆಮೇಲೆ ಶಿಖರಪ್ರಾಯವಾಗಿ ನಿಲ್ತಾರೆ ನೀವು ಹೋಗ ಮಲಕು ನಾನು ಇಲ್ಲೇ ಇರ್ತೀನಿ ಹೋಗಮ್ಮ ಇಲ್ಲಪ್ಪ ಅವರ ಜ್ಞಾನ ಬರುವವರೆಗೂ ನಾನು ಇಲ್ಲೇ ಇರ್ತೀನಿ ಇಂದ್ರಾ ನಾನು ಮೋಹನ್ ನೋಡ್ಕೋತೀನಿ ನನಗೆ ನೀನ್ ಬೇರೆಯಲ್ಲ ಮೋಹನ್ ಬೇರೆಯಲ್ಲಮ್ಮ ಅಪ್ಪ ಮೋಹನ್ ನ ನೀನು ಅಷ್ಟೊಂದು ಪ್ರೀತಿಸ್ತೀಯ ಏನಮ್ಮ ಏನಮ್ಮ ಇಂತ ಮಾತು ಕೇಳ್ತಿ ಇಂದ್ರ ನಿನಗೆ ಅವನಲ್ಲಿ ಎಷ್ಟು ಪ್ರೀತಿ ಇದೆಯೋ ನನಗೂ ಅವನಲ್ಲಿ ಅಷ್ಟೇ ಪ್ರೀತಿ ಇದೆಯಮ್ಮ ನೀವು ಪ್ರತಿಯೊಂದು ಅವರ ಸಿನಿಮಾವನ್ನ ತಗೊಂಡ್ರೆ ಈಗ ನನಗೆ ಬೆಳ್ಳಿ ಮೋಡ ನೋಡುವಾಗ ಅನಿಸ್ತು ಅಲ್ಲಿ ಅಶ್ವತ್ತು ಪಂಡ್ರಿಬಾಯ್ ಬಾಲಣ್ಣ ದ್ವಾರಕೇಶು ಇವರೆಲ್ಲ ಇದರಲ್ಲಿ ಒಂದು ಈ ಮಾತಿನ ಮಧ್ಯೆ ಒಂದು ವಿಶೇಷವನ್ನು ಹೇಳಬೇಕು ಅಂದ್ರೆ ಪುಟ್ಟಣ್ಣ ಇವತ್ತಿಲ್ಲ ಆರ್ ಎನ್ ಕೆ ಪ್ರಸಾದ್ ನಮ್ಮ ಕ್ಯಾಮರಾಮನ್ ಇವತ್ತಿಲ್ಲ ಆರ್ ಎನ್ ಜಯಗೋಪಾಲ್ರು ಇಲ್ಲ ವಿಜಯ್ ಭಾಸ್ಕರ್ ಇಲ್ಲ ಬೇಂದ್ರೆಯವರಿಲ್ಲ ತ್ರಿವೇಣಿ ಇಲ್ಲ ಆಮೇಲೆ ಬಾಲಣ್ಣ ಇಲ್ಲ ಅಶ್ವತ್ ಇಲ್ಲ ಪಂಡ್ರಿಬಾಯಿ ಅವರಿಲ್ಲ ಕಲ್ಪನಾ ಇಲ್ಲ ಕಲ್ಯಾಣ ಕುಮಾರ್ ಇಲ್ಲ ಈ ಸಿನಿಮಾದಲ್ಲಿ ಇದ್ದದ್ದು ಇಬ್ಬರೇ ಒಂದು ದ್ವಾರಕೇಶ್ ಮತ್ತು ಬಿಜಯ 67ನೇ ಇಸ್ವಿಯಲ್ಲಿ ಬಂದ ಸಿನಿಮಾ ಆದರೂ ಕೂಡ ಇವತ್ತಿಗೂ ನೀವು ಅದನ್ನು ನೋಡಿದ್ರೆ ಅದು ಎಷ್ಟು ರೆಲೆವೆಂಟ್ ಆಗಿದೆ ಎಷ್ಟು ಪ್ರಸ್ತುತವಾಗಿದೆ ಒಂದು ಒಂಟಿ ಹೆಣ್ಣುಮಗಳು ಒಬ್ಬ ದೊಡ್ಡ ಶ್ರೀಮಂತನ ಮಗಳು ಆಸ್ತಿ ಪಾಸ್ತಿ ಇತ್ಯಾದಿ ಎಲ್ಲ ಇರುವಾಗ ಒಬ್ಬ ಗಂಡು ಅಲ್ಲಿ ಹೆಣ್ಣಿನ ಮೇಲಿನ ಪ್ರೀತಿಗಿಂತ ಆಸ್ತಿಯ ಮೇಲಿನ ಪ್ರೀತಿಗೆ ಒಳಗಾದಾಗ ಅವನನ್ನ ತನ್ನ ಅಳಿಯಂತೆಯವರು ಸ್ವೀಕರಿಸಿ ಅಮೆರಿಕಕ್ಕೆ ಓದಲಿಕ್ಕೆ ಕಳಿಸಿದಾಗ ಮಧ್ಯದಲ್ಲಿ ವೃದ್ಧ ದಂಪತಿಗಳು ವೃದ್ಧ ಅಂದ್ರೆ ಏನು ಒಂದು 40 45 47 50 ಒಳಗಡೆ ಅಲ್ಲಿ ಮತ್ತೆ ಪಂಡ್ರಿಬಾಯಿ ಅವರು ಬಸುರಿ ಆಗ್ತಾರೆ ಒಂದು ಮಗುವನ್ನು ಹಡಿತಾರೆ ಆ ಮಗುವನ್ನು ಹಡೆದಾಗ ಈ ನಾಯಕನ ಮನೋಭಾವ ಬದಲಾಗ್ತದೆ ಹೆಣ್ಣಿನ ಒಟ್ಟಿಗೆ ಬರುವಂತ ಆಸ್ತಿ ಈಗ ಆ ಮಗನಿಗೆ ಪಾಲಾಗ್ತದೆ ಅನ್ನುವಂಥ ಇದರಲ್ಲಿ ಅವನು ಅವಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವಳಿಗೆ ನಾನು ಮದುವೆ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾನೆ ಆದರೆ ಅವನು ಅನಿರೀಕ್ಷಿತವಾಗಿ ಅಪಘಾತಕ್ಕೊಳಗಾಗ್ತಾನೆ ಆ ಇಡೀ ಅಪಘಾತದಲ್ಲಿ ಅವಳು ಶುಶ್ರೂಷೆ ಮಾಡಿದ ರೀತಿ ಆ ತಾಯ್ತನ ಆತ ತನ್ನ ಎಲ್ಲ ನೋವನ್ನು ತಾನು ಮದುವೆ ಆಗಬೇಕು ನಿಶ್ಚಿತಾರ್ಥ ಆಗಿದೆ ಅದನ್ನು ಮೀರಿ ಅಪ್ಪನೇ ಕಲಿಸಿದನೆ ಇವನಿಗೆ ಆ ಋಣಬಾಧೆ ಇದೆ ಆದರೂ ಆಸ್ತಿಯ ಮೇಲಿನ ಆಸೆಗೋಸ್ಕರ ಆಸ್ತಿ ಅಲ್ಲಿ ಮಗನ ಪಾಲಾಗ್ತದೆ ಅನ್ನೋ ಕಾರಣಕ್ಕಾಗಿ ಇವನು ಅವಳನ್ನು ತಿರಸ್ಕಾರ ಮಾಡ್ತಾನೆ ಆದರೆ ಒಂದು ಹೆಣ್ಣು ತನ್ನನ್ನೇ ತಾನು ತಿರಸ್ಕಾರವನ್ನು ಮಾಡಿದಂಥ ತಿರಸ್ಕಾರಕ್ಕೆ ಒಳಗಾದಂಥ ಒಬ್ಬ ಗಂಡಿಗೆ ಕೂಡ ಯಾವ ರೀತಿ ಶುಶ್ರೂಷೆಯನ್ನು ಮಾಡ್ತಾಳೆ ಹೆಣ್ಣು ಯಾವಾಗಲೂ ಹೇಗೆ ತಾಯಿಯಾಗ್ತಾಳೆ ಹೆಣ್ಣು ಯಾವಾಗಲೂ ಕೇವಲ ಸಖಿಯಲ್ಲ ಪ್ರೇಯಸಿಯಲ್ಲ ಅವಳ ಒಟ್ಟು ಒಡನಲ್ಲಿ ಜಾಗೃತವಾಗಿರೋದು ತಾಯ್ತನ ಆಮೇಲೆ ಯಾವಾಗಲೂ ಆಸ್ತಿ ಪಾಸ್ತಿ ಐಶ್ವರ್ಯ ಶಾಶ್ವತ ಅಲ್ಲ ಒಂದು ಪ್ರೀತಿ ವಿಶ್ವಾಸ ಸಂಬಂಧ ಅದು ಶಾಶ್ವತ ಅನ್ನೋದನ್ನು ಪುಟ್ಟಣ್ಣ ಅದ್ಭುತವಾಗಿ ಅಲ್ಲಿ ಹೇಳ್ತಾನೆ ಸ್ತ್ರೀ ಸಂವೇದನೆಯನ್ನು ಇವತ್ತು ನೀವೇನು ಫೆಮಿನಿಸಮ್ ಅಂತ ಕರಿತೀರಿ ಫೆಮಿನಿಸ್ಟ್ಗಳು ಅಂತ ಏನು ಹೋರಾಟಗಾರ್ತಿಯರಿದ್ದಾರೆ
ಮಹಿಳಾ ಪರ ಹೋರಾಟಗಾರ್ತಿಯರು ಸ್ವಾಭಿಮಾನ ಹೋರಾಟದ ಒಂದು ಕೆಚ್ಚನ್ನ ಎದುರಿಡಬೇಕು ಅನ್ನುವಂತ ಹೋರಾಟಗಾರ್ತಿಯರು ಏನಿದ್ದಾರೆ ಅವರಿಗೆ 67ನೇ ಇಸ್ವಿಯಲ್ಲಿ ತನ್ನ ಮೊದಲ ಸಿನಿಮಾದಲ್ಲೇ ಕೊನೆಗೆ ಅವನು ನಾಯಕಿಯ ಕೈಕಾಲು ಹಿಡಿದ್ರು ಒಬ್ಬ ನಾಯಕ ಅವಳು ತನ್ನ ಸ್ವಾಭಿಮಾನವನ್ನ ಬಿಟ್ಟುಕೊಡುವುದಿಲ್ಲ ತಾನು ಒಮ್ಮೆ ತಿರಸ್ಕರಿಸಲ್ಪಟ್ಟ ಮೇಲೆ ಮತ್ತೆ ಪುರಸ್ಕರಿಸುವ ಕೆಲಸವನ್ನು ದಯವಿಟ್ಟು ಮಾಡಬೇಡ ಬೆಳ್ಳಿ ಮೋಡ ಕರಗಿತು ಬೆಳ್ಳಿ ಮೋಡ ಕರಗಿತು ಅಂತ ಅದ್ಭುತವಾಗಿ ಆ ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಬೇಕು ನೀವು ನಮ್ಮ ಇವತ್ತಿನ ಯಾವುದೇ ನಿರ್ದೇಶಕರಾದರೆ ಆ ಮಹಿಳೆಯನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋದೋ ಆ ನಾಯಕಿಗೆ ಹುಚ್ಚಿಡಿಯೋದೋ ಇನ್ನೇನೇನೋ ಮಾಡ್ತಾ ಇದ್ರು ಆದರೆ ಪುಟ್ಟಣ್ಣ ಸಿನಿಮಾವನ್ನು ಕೇವಲ ಕಮರ್ಷಿಯಲ್ ಆಗಿ ನೋಡೋದಿಲ್ಲ ಪುಟ್ಟಣ್ಣನ ಕ್ಯಾನ್ವಾಸು ಅದು ಕಲಾತ್ಮಕವಾಗಿ ರೂಪುಗೊಳ್ತಾನೆ ಕಮರ್ಷಿಯಲ್ ಆಗಿ ಗೆಲ್ತದೆ ಕಲಾತ್ಮಕವಾದ ಆವರಣದಲ್ಲೇ ಕಮರ್ಷಿಯಲ್ ಆದಂತಹ ಒಂದು ಅದ್ಭುತವನ್ನು ಸೃಷ್ಟಿಸ್ತದೆ ನಿಮಗೆ ಎಲ್ಲೋ ಒಂದು ಕಡೆ ಕಾವ್ಯಾತ್ಮಕ ಅಂತ ಅನಿಸ್ತದೆ ಒಂದು ಭಾವಶಿಲ್ಪಿ ಈ ಪುಟ್ಟಣ್ಣ ಅಂತ ಅನಿಸ್ತದೆ ಪುಟ್ಟಣ್ಣ ಒಬ್ಬ ರಸಋಷಿ ಅಂತ ಅನಿಸ್ತದೆ ಪುಟ್ಟಣ್ಣ ಒಬ್ಬ ತಪಸ್ವಿ ಅಂತ ಅನಿಸ್ತದೆ ಅದರ ಹೊತ್ತಿಗೆನೆ ಕಮರ್ಷಿಯಲ್ ಆಗಿ ಅದು 100-150 ದಿನ ಓಡುವಂಥ ಸಿನಿಮಾ ಆಗಿಯೂ ಗೆಲ್ತದೆ ಹಾಗಾಗಿ ಆ ಒಂದು ಕ್ಲೈಮ್ಯಾಕ್ಸನ್ನು ನೀವು ಬೆಳ್ಳಿ ಮೋಡದಲ್ಲಿ ನೋಡಿದ್ರೆ ಒಂದು ಪೇಂಟಿಂಗ್ ಥರ ಇದೆ ಅದರ ಬಗ್ಗೆ ಒಂದು ಗಂಟೆಗಟ್ಟಲೆ ಮಾತಾಡೋದು ಆ ಬೆಳ್ಳಿ ಮೋಡಕ್ಕೆ ಒಂದು ಗುಡ್ಡ ಆ ಚಿಕ್ಕಮಗಳೂರಿನ ಇಡೀಯದಾದಂಥ ಒಂದು ಪರಿಸರ ಅದರ ಮಧ್ಯೆ ಒಂದು ಮರ ಆ ಮರವನ್ನು ಸಿನಿಮಾದ ಹಿಂದುಗಡೆಯ ಭಾಷೆಯಲ್ಲಿ ಹೇಳುದಿದ್ರೆ ಪುಟ್ಟಣ್ಣನವರು ಮತ್ತು ಸಹಾಯಕರು ಸ್ವತಃ ಹೆಗಲ ಮೇಲೆ ಹೊತ್ತು ಆರ್ಟಿಫಿಷಿಯಲ್ ಆಗಿ ಮರವನ್ನು ಅಲ್ಲಿ ನೆಟ್ಟಿದ್ರಂತೆ ಆ ಮರದ ಮೇಲೆ ಅವರಿಬ್ಬರ ಹೆಸರನ್ನು ಕೆತ್ತುಕೊಳ್ತಾರೆ ಅಲ್ಲೇ ಪ್ರೀತಿ ಆಗ್ತದೆ ಅಲ್ಲೇ ಮದುವೆ ಆಗುವ ನಿಶ್ಚಯ ಆಗ್ತದೆ ಕೊನೆಗೆ ಅವನು ನಿನ್ನನ್ನು ಮದುವೆ ಆಗುವುದಿಲ್ಲ ಅನ್ನೋದನ್ನು ಕೂಡ ಅಲ್ಲಿಯೇ ಹೇಳ್ತಾನೆ ಕೊನೆಗೆ ನಾಯಕಿ ಅವನನ್ನು ತಿರಸ್ಕರಿಸುವ ಸನ್ನಿವೇಶ ಕ್ಲೈಮ್ಯಾಕ್ಸ್ ಕೂಡ ಅಲ್ಲೇ ನಡೆದಿತು ಪುಟ್ಟಣ್ಣ ಕನ್ನಡಕ್ಕೆ ಕೊಟ್ಟ ಕೊಡುಗೆ ಒಂದ ಎರಡೇ ಏನು ನೀವು ಸಿನಿಮಾಕ್ಕೆ ಹಾಡುಗಳ ಮೂಲಕ ಹೇಗೆ ಕಟ್ಟಬಹುದು ಅನ್ನೋದನ್ನು ತೋರಿಸಿದರು ನಾಗರಾವು ಮೂಲಕ ದುರ್ಗದ ಕೋಟೆಯನ್ನು ಇಡೀ ಪ್ರಪಂಚಕ್ಕೆ ಹೊಸದಾಗಿ ತೆರೆದುಕೊಟ್ಟರು ಕರಾವಳಿ ಅನ್ನುವ ಹಾಡಿನ ಮೂಲಕ ಇಡೀ ಕರಾವಳಿಯ ಜಾನಪದ ಸಂಸ್ಕೃತಿಯನ್ನು ಕಲೆಯನ್ನು ಸಾಹಿತ್ಯವನ್ನು ಜನಜೀವನವನ್ನು ಇಡೀಯದಾಗಿ ತೆರೆದಿಟ್ಟರು ಕಾವೇರಿ ಎನ್ನುವ ಹಾಡಿನಲ್ಲಿ ಕಾವೇರಿಯ ಒಂದು ವೈಭವವನ್ನು ನಿಮಗೆ ಜಗತ್ತಿಗೆ ತೆರೆದುಕೊಟ್ಟರು ಹಾಗಾಗಿ ಹಾಡಿನ ಮೂಲಕವೂ ಕತೆ ಹೇಳುವ ಕತೆಯ ಒಳಗಡೆನೇ ಹಾಡನ್ನು ಸೃಷ್ಟಿಸುವ ಮತ್ತು ಪುಟ್ಟಣ್ಣನ ಸಿನಿಮಾ ಅಂದರೆ ಮಾಧುರ್ಯಕ್ಕೆ ಇನ್ನೊಂದು ಹೆಸರು ಅನ್ನುವಂಥ ಒಂದು ಇಡೀಯದಾದಂಥ ಪರಂಪರೆಯನ್ನು ಅವರು ಸೃಷ್ಟಿಸಿದರು ನನಗನ್ನಿಸ್ತದೆ ಪುಟ್ಟಣ್ಣ ಸಿನಿಮಾದ ಪ್ರತಿಯೊಂದು ಭಾಗವನ್ನು ಪ್ರತಿಯೊಂದು ವಿಭಾಗವನ್ನು ಅದ್ಭುತವಾಗಿ ಬಳಸ್ಕೊಂಡವರು ಅಂತ ನಾನು ಸಮರ್ಥವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಧ್ಯಯನ ಪೀಠ ಆಗಬೇಕು ಪುಟ್ಟಣ್ಣನ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಅವರ ಸಿನಿಮಾದ ಮೇಲೆ ಒಂದು ಅಧ್ಯಯನ ನಡೆಯಬೇಕು ಇವೆಲ್ಲವೂ ನಡೆಯಬೇಕು ಅದಕ್ಕೆ ಮತ್ತೆ ಎಲ್ಲಾದರೂ ಒಂದು ಹೊಸ ಬೆಳಕು ಮೂಡಲಿ ಅಂತ ನಾನು ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಅದರ ಜೊತೆಗೆ ಮುಂದಿನ ವಾರ ಹೊಸ ಸಿನಿಮಾದ ಮೂಲಕ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ನಮಸ್ತೆ